ಕರಾವಳಿಗೂ ಇಂಥದ್ದೊಂದು ದಿನ ಬರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಜಲಕ್ಷಾಮ ಅನ್ನೋ ಪದವನ್ನು ಕರಾವಳಿ ಜನತೆ ಕೇಳಿಸಿಕೊಂಡಿದ್ದು ಬಿಟ್ಟರೆ ಯಾವತ್ತೂ ಅನುಭವಿಸಿರುವಂಥದ್ದು ಕಡಿಮೆ ಆದ್ರೀಗ ಕರಾವಳಿಗರಿಗೂ ಬರಗಾಲದ ಬಿಸಿ ಮುಟ್ಟಿದೆ ಯಾಕಂದರೆ ಜೂನ್ ಬಂದರೂ ಕರಾವಳಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಮಳೆಯ ಹನಿ ಕೂಡ ಬಿದ್ದಿಲ್ಲ ಏಪ್ರಿಲ್ ಮೇ ತಿಂಗಳಿನಂತೆ ಇನ್ನೂ ಕೂಡ ಭೂಮಿ ಬಣ ಬಣ ಅಂತ ಬಿಸಿ ಇರ್ತಾ ಇದೆ ಬಿರು ಬಿಸಿಲಿಗೆ ದಕ್ಷಿಣ ಕನ್ನಡ ಒಣಗಿ ಹೋಗ್ತಾ ಇದೆ ಮನೆಯಿಂದ ಹೊರ ಕಾಲಿಟ್ರೆ ಸಾಕು ಮೈಸೂಡುವ ಬಿಸಿಲಿನಿಂದ ಬೆವರಲ್ಲೇ ಸ್ನಾನ ಆಗ್ತಾ ಇದೆ ಇಷ್ಟು ಸಾಲದ್ದಕ್ಕೆ ಈಗ ನೀರಿಗೂ ಹಾಹಾಕಾರ ಎದುರಾಗಿದೆ ಬಯಲು ಸೀಮೆಯ ಜನರನ್ನ ಕಾಡ್ತಾ ಇದ್ದಂತಹ ಬರಗಾಲ ಈಗ ಕರಾವಳಿಗರ ಗಂಟಲು ಒಣಗಿಸ್ತಾ ಇದೆ ಬಾಯಾರಿಕೆ ಬೇಕಾ ಅಂತ ಕೇಳೋದೇ ಬೇಡ ಒಂದು ಹಂಡೆ ನೀರಿಟ್ಟರು ಗಳಗಳನ್ನೇ ಕುಡಿದು ಹೊಟ್ಟೆ ತಂಪಾದ್ರೆ ಸಾಕಪ್ಪ ಎಂಬಂತಾಗಿದೆ ದಕ್ಷಿಣ ಕನ್ನಡದಲ್ಲಿ ನೀರಿನ ಕೊರತೆ ಅನ್ನೋದು ಯಾವ ಮಟ್ಟಿಗೆ ತಲುಪಿದೆ ಅನ್ನೋದಕ್ಕೆ ಕರಾವಳಿ ಭಾಗದಲ್ಲಿ ಆಗಿರುವಂತಹ ಕೆಲ ಬೆಳವಣಿಗೆಗಳೇ ಜ್ವಲಂತ ಸಾಕ್ಷಿಯಾಗಿವೆ ನೋಡಿ ಹಾಗಿದ್ರೆ ಹೇಗಿದೆ ಸದ್ಯ ಮಂಗಳೂರಿನ ಪರಿಸ್ಥಿತಿ ದಕ್ಷಿಣ ಕನ್ನಡದ ಪರಿಸ್ಥಿತಿ ಕರಾವಳಿಯ ಪರಿಸ್ಥಿತಿ ಅನ್ನೋದು ನಿಮಗೆ ವಿವರಿಸ್ತೀನಿ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ ವಲಯದ ಶಾಲೆಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಕೆಲ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಮಕ್ಕಳಿಗೆ ರಜೆ ಘೋಷಣೆ ಮಾಡಿಬಿಟ್ಟಿವೆ ಮಂಗಳೂರಿನಲ್ಲಿ ಕೆಲ ಶಾಲೆಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಕೆಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅರ್ಧ ದಿನ ಮಾತ್ರ ತರಗತಿಯನ್ನು ನಡೆಸಲಾಗ್ತಾ ಇದೆ ಕೆಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕವಾಗಿ ಈಗ ಪಾಠ ಹೇಳಲಾಗ್ತಾ ಇದೆ ಮುಲ್ಕಿಯ ಮೂರು ಶಾಲೆಗಳಿಗೆ ವಾರಕ್ಕೆ ಒಂದು ಬಾರಿ ಮಾತ್ರ ನೀರು ಪೂರೈಕೆಯಾಗ್ತಾ ಇದೆ ವಿಟ್ಲದ ಒಂದು ಶಾಲೆಗೆ ವಾರಕ್ಕೆ ಒಂದು ಬಾರಿ ಮಾತ್ರ ನೀರು ಸಿಗ್ತಾ ಇದೆ ವಿವಿಧ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ ಪ್ರತಿದಿನ ಹತ್ತು ಟ್ಯಾಂಕರ್ಗಳ ಮೂಲಕವಾಗಿ ನೀರು ಸರಬರಾಜು ಮಾಡಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದೆ ಮಂಗಳೂರಿನ ಒಂದು ದೊಡ್ಡ ವಿದ್ಯಾಸಂಸ್ಥೆ ಅಷ್ಟಕ್ಕೂ ದಕ್ಷಿಣ ಕನ್ನಡ ಭಾಗದಲ್ಲಿ ಈ ಪರಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಹೇಗೆ ನೀರಿನ ಸಮಸ್ಯೆ ಉಂಟಾಗುವುದಕ್ಕೆ ಅಸಲಿ ಕಾರಣಗಳು ಏನೇನು ಇದಕ್ಕೆ ಯಾರು ಹೊಣೆ ಇವೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ವಿವರವನ್ನು ನಾನು ನಿಮಗೆ ನೀಡ್ತೀನಿ ಕರಾವಳಿಯಲ್ಲಿ ಯಾಕೆ ಜಲಕ್ಷಾಮ ಎದುರಾಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಇಲ್ಲಿನ ಜೀವನದಿಗಳಾಗಿರುವಂತಹ ನೇತ್ರಾವತಿ ನಂದಿನಿ ಕುಮಾರಧಾರ ನದಿಗಳು ಈಗ ಬತ್ತಿ ಹೋಗ್ತಾ ಇವೆ ಪ್ರಮುಖ ನದಿಗಳಲ್ಲಿ ನೀರಿನ ಹರಿವು ತೀರಾ ಕಡಿಮೆ ಆಗ್ತಾ ಇದೆ ತುಂಬೆ ಡ್ಯಾಂನಿಂದ ಮಂಗಳೂರು ನಗರಕ್ಕೆ ನೀರು ಪೂರೈಕೆಯಾಗುತ್ತೆ ತುಂಬೆ ಡ್ಯಾಂನಲ್ಲೂ ಕೂಡ ನೀರಿನ ಪ್ರಮಾಣ ವಿಪರೀತವಾಗಿ ಇಳಿಮುಖವಾಗಿದೆ ತುಂಬೆ ಡ್ಯಾಂನಲ್ಲಿ ಐದು ಪಾಯಿಂಟ್ ಎಂಟು ಮೀಟರ್ಗಿಂತಲೂ ಕಡಿಮೆ ನೀರು ಸದ್ಯ ಸಂಗ್ರಹವಾಗಿದೆ ಕರಾವಳಿಯ ಸಣ್ಣ ಪುಟ್ಟ ಡ್ಯಾಂಗಳಲ್ಲೂ ಕೂಡ ನೀರು ಬತ್ತಿ ಹೋಗ್ತಾ ಇದೆ ಎತ್ತಿನ ಹೊಳೆ ಯೋಜನೆಯಿಂದ ಕರಾವಳಿ ಭಾಗಕ್ಕೆ ಹೊಡೆತ ಬಿದ್ದಿದೆ ಮುಂಗಾರು ವಿಳಂಬದಿಂದ ಈ ಬಾರಿ ಹೆಚ್ಚಿದೆ ನೀರಿನ ಸಮಸ್ಯೆ ಅಭಿವೃದ್ಧಿ ಹೆಸರಲ್ಲಿ ಹೆಚ್ಚುತ್ತಾ ಇರುವಂತಹ ಪ್ರಾಕೃತಿಕ ಸಂಪತ್ತಿನ ನಾಶವೂ ಕೂಡ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮರಗಳನ್ನು ಕಡಿಲಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಅಂತರ್ಜಲದ ಮಟ್ಟ ಕೂಡ ಕಡಿಮೆಯಾಗ್ತಾ ಇದೆ ಇನ್ನು ನೀರಿನ ಸಮಸ್ಯೆ ನೀಗಿಸುವುದಕ್ಕೆ ಮಂಗಳೂರು ನಗರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೋರ್ವೆಲ್ಗಳನ್ನು ಈಗ ಕೊರೆಯಲಾಗ್ತಾ ಇದೆ ಶಾಲೆ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳು ತಮ್ಮದೇ ನೀರಿನ ಬಾಟಲ್ಗಳನ್ನು ಹಿಡ್ಕೊಂಡು ಬರಬೇಕು ಅನ್ನುವಂತಹ ನಿಯಮವನ್ನು ಮಾಡಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಲವತ್ತು ಸಾವಿರ ಲೀಟರ್ನಷ್ಟು ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಂತಹ ತುರ್ತು ಸಂದರ್ಭಗಳಲ್ಲಿ ಇದೇ ನೀರನ್ನು ವಿದ್ಯಾರ್ಥಿಗಳು ಬಳಸಬಹುದಾಗಿದೆ ಇನ್ನು ಕೆಲ ಶಾಲೆ ಮನೆಗಳಲ್ಲಿ ಮಳೆ ನೀರನ್ನು ನೇರವಾಗಿ ಬೋರ್ವೆಲ್ಗಳಿಗೆ ಕನೆಕ್ಟ್ ಮಾಡಿ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ತಾ ಇದ್ದಾರೆ ಆದ್ರೆ ಈ ರೀತಿಯಾಗಿ ಬೋರ್ವೆಲ್ ಎಲ್ಲ ರೀಚಾರ್ಜ್ ಮಾಡಬೇಕು ಅಂದ್ರೆ ಅದು ಮಳೆ ಬಂದಾಗ ಮಾತ್ರ ಆಗುವಂತದ್ದು ಇಂಥ ವಿಧಾನಗಳನ್ನ ಕರಾವಳಿ ಭಾಗದಲ್ಲಿ ಹೆಚ್ಚು ಹೆಚ್ಚು ಅನುಷ್ಠಾನಗೊಳಿಸುವಂತಹ ಅವಶ್ಯಕತೆ ಈಗ ಹಿಂದಿಗಿಂತ ಹೆಚ್ಚಾಗ್ತಾ ಇದೆ ದಕ್ಷಿಣ ಕನ್ನಡ ಭಾಗ ಸೇರಿದಂತೆ ಕರಾವಳಿಯಲ್ಲಿ ಎಷ್ಟೇ ಮಳೆ ಬಿದ್ದರೂ ಅಲ್ಲಿನ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇಲ್ಲ ಮಳೆ ಬಂದಾಗ ನೀರು ಎಷ್ಟು ಬೀಳುತ್ತೋ ಅಷ್ಟೇ ವೇಗವಾಗಿ ಆ ನೀರು ಹರಿದು ಹೋಗುತ್ತೆ ಹೀಗಾಗಿ ನೀರಿನ ಸಂಗ್ರಹ ಮತ್ತು ಇಂಗಿಸುವ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲೇಬೇಕಾಗಿದೆ ಇಲ್ಲವಾದಲ್ಲಿ ಈ ನೀರಿನ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿರ್ತವೆ ಹೀಗಾಗಿ ಸುದ್ಯಾನವನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ